ಬಗ್ಗೆ ಕೇಳಿದ್ದೆ ಅಲ್ಲಿ ಫಸ್ಟ್ ಎಲ್ಲ ಬಸ್ ಹತ್ತಿಸ್ರಿ ಅಂತ ಶಿವಮೊಗ್ಗಗಳಿಗೆ ಹತ್ಯಾಚಾರಗಳು ಅಷ್ಟೇ ಹತ್ತಿಸ್ತಾರೆ ಮತ್ತು ಅದನ್ನೇ ಬಸ್ ಹತ್ತಿಸ್ರಿ ತಂದೆ ತಾಯಿಗಳು ತುಂಬಾ ಕಷ್ಟಪಟ್ಟು ಓದಿಸ್ಬೇಕಂತೇಳಿ ಅವ್ರ ಕನಸು ಕಂಡಿದ್ದಾರೆ ಅವ್ರ ಕನಸು ನೆನೆಸ್ಕೊಂಡ್ರೆ ನೀವು ವಿದ್ಯಾರ್ಥಿಗಳು ಒಳ್ಳೆ ವಿದ್ಯಾರ್ಥಿಗಳಾಗಿ ಪಾಠ ಕೇಳುವ ಮೂಲಕ ಕಾಲೇಜಿಗೆ ಒಳ್ಳೆ ಹೆಸರು ತಂದ್ಕೊಡ್ಬೇಕು. ನೀವು ಮೂಲ ಸೌಕರ್ಯ ಹೇಳ್ಕೊಡ್ಬೇಕು, ನಾನು ತಂದೆಯಲ್ಲಿ ರೀತಿ ಕರೆದು ಮಾಡ್ಕೊಡ್ತೀನಿ, ಎಲ್ಲ ಸೌಕರ್ಯಗಳನ್ನ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ. ಆದ್ರೆ ಬಸ್ಸಿನ ವ್ಯವಸ್ಥೆ ನಿಮ್ಮ ಭವಿಷ್ಯವನ್ನ ಹಾಳು ಮಾಡ್ಕೊಳ್ಳಕ್ಕೆ ಹೋಗ್ಬೇಕು. ಯಾಕಂದ್ರೆ ಈ ಸ್ಟೂಡೆಂಟ್ ಲೈಫ್ ಸಿಗೋದು ಬಹಳ ಅಪರೂಪ, ಅದು ಸಿಗಲ್ಲ. ಅದ್ರ ಮುಂದೆ ನಿಮ್ಮ ಭವಿಷ್ಯ ಕಟ್ಕೊಳ್ಬೇಕು. ತಂದೆ ತಾಯಿಗಳು ಸರಿ ಯೋಚನೆ ಮಾಡ್ತಾರೆ, ಅವ್ರು ಏನ್ ಕಲ್ಸ್ಕೊಂಡಿರ್ತಾರೆ ಅದು ಯೋಚನೆ ಮಾಡ್ತಾರೆ. ಅದಕ್ಕೆ ನಾನು ನಿಮಗೆ ಏನೇನ್ ಮಾಡ್ಬೇಕು, ನೀವು ಮೀಟಿಂಗ್ ಕರೆದಿಲ್ಲ, ನಾನು ಮೀಟಿಂಗ್ ಕರೆದ ಮೇಲೆ ವ್ಯವಸ್ಥೆ ಮಾಡ್ತೇನೆ. ಕಾಲೇಜ್ ಅಂದ್ರೆ ನಿಮ್ಮ ಭವಿಷ್ಯವನ್ನು ಕಟ್ಟುವಂತ ಒಂದು ಸ್ಥಳ, ನಿಮ್ಮ ಬದುಕಟ್ಟು ನೋಡ್ಕೊಳ್ಳುವಂತ ಒಂದು ಸ್ಥಳ, ಒಂದು ದೇವರು ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ನೀವು ಯಾಕೆ ತಿಳ್ಕೊಂಡಿದ್ರೆ ಗೊತ್ತಿಲ್ಲ. ಪ್ರಿನ್ಸಿಪಾಲ್ ಹತ್ತುವರೆವರೆಗೆ ಬಾಲ್ ಮಾಡ್ತೀವಿ ಹೋಗ್ಬೇಕು. ಬೆಳಿಗ್ಗೆ ಹತ್ತುವರೆ ಆನಂದ ಬಂದು ಬಂದ್ರೆ ಆಮೇಲೆ ಹತ್ತಿರ ಆಗುತ್ತೆ, ಎಕ್ಸಾಮಿಗೆ ಬಂದ್ರೆ ಆಗುತ್ತೆ. ಇದನ್ನ ಬೆಳಿಗ್ಗೆ